ಕೃಷ್ಣನ್ ಸರ್ಕಾರ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ, ಆ ಕಡೆ ಮೈಸೂರಲ್ಲಿ ಸೈಟ್ನಲ್ಲೂ ಹಗರಣ ಮಾಡಿದ್ದಾರೆ. ಇಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಅದಕ್ಕೆ ಅಂತ ಕಾನೂನಲ್ಲಿ ತನಿಖೆ ನಡೀತಾ ಇರಲ್ಲ, ನಡೀತಾ ಇಲ್ಲ. ನೀವು ನಡೀಲಿ, ವರದಿ ಬರಲಿ, ವರದಿ ಬಂದ್ಮೇಲೆ ಈಗಾಗಲೇ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇನ್ನೂ ಅಂತಿಮ ಬರಬೇಕು, ಇನ್ನೂ ಬಂದಿಲ್ಲ. ಮೇಲ್ನೋಟಕ್ಕೆ ಆರೋಪ ಅಷ್ಟೇ, ಬಂದ್ಮೇಲೆ ಅದು ಕ್ರಮ ಕೈಗೊಳ್ತಾರೆ, ಅದನ್ನ ಯಾರು ಉಳಿಸೋಂಥ ಪ್ರಶ್ನೆ ಇಲ್ಲ. ಸಿ ಎಂ ಕುಮ್ಮಕ್ಕಿಲ್ಲದೆ ಇದಾಗಿಲ್ಲ ಅನ್ನುವಂಥ ಆರೋಪ ಇದೆ. ಅದಾಗಲಿ ಪೂರ್ತಿ ಎಸ್ ಐ ಟಿ ಬಂದ್ಮೇಲೆ ಅದು ಸತ್ಯಾಂಶ ಹೊರಗೆ ಬಂದೇ ಬರುತ್ತೆ, ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಓಕೆ, ಥ್ಯಾಂಕ್ ಯು. ಬರ್ತಾ ಇಲ್ವಲ್ಲ ಸರ್, ಉತ್ತರ ಕರ್ನಾಟಕ ಕನ್ಯಾ ಆಗ್ತಾ ಇದೆ. ಅವ್ರಿಗೆ ಸಾಮರ್ಥ್ಯ ಇತ್ತು, ಎಕ್ಸ್ಪೀರಿಯನ್ಸ್ ಸೀನಿಯಾರಿಟಿ ಮ್ಯಾಗ ಕೊಟ್ಟಿದ್ರು, ನಿಮ್ಗೆ ಕಾಯ್ಬೇಕು ನಾವು. ಸರ್, ನಿಮಗೂ ಅವಕಾಶ ಅವ್ರಿಗೆ ಬಂತು, ಅದು ಅಂತ ಸನ್ನಿವೇಶ ಬಂತು, ಅವಕಾಶ ಬಂತು, ಬಂದಿದೆ. ಸೊ ಅದಕ್ಕೆ ನಾವು ಕಾಯ್ಬೇಕಷ್ಟು. ನಿಮ್ಗೆ ಯಾವಾಗ ಹೇಳ್ಬೇಕಾ? ಕಾಯ್ಬೇಕಷ್ಟು, ಅದು ಕಾದ್ ನೋಡೋಣ. ಸೊ ಎಲ್ಲ ಕಾರ್ಯಕರ್ತರು ಬೆಟ್ಟಕ್ಕೆ ಹೋಗ್ತದೆ. ಸರ್, ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಕತೆ ಹಾಗೇನಿಲ್ಲ, ಇದೇ ರೂಲ್ಸ್ ಇದೆ ನಮ್ಮಲ್ಲಿ. ಆದರೆ ಅವಕಾಶ ಸಂದರ್ಭ ಬಂದಾಗ ಅದೆಲ್ಲ ಒಂದು ಸಾರಿ ನೋಡ್ಲಿಕ್ಕಾಗಲಿಲ್ಲ. ಸೊ ನಾವೇ ರೂಲ್ಸ್ ಮಾಡಿದೀವಿ, ಅದು ಒಂದು ಪೋಸ್ಟ್ ಅಂತ. ಅವ್ರು ಒಂದೊಂದು ಸಾರಿ ಆಗೋಲ್ಲ, ಎರಡೆರಡು ಹುದ್ದೆಗಳನ್ನು ಹೊಂದಿರ್ತಾರೆ. ಸೊ ಅದೇನು ಮಾಡಲಿಕ್ಕಾಗಲ್ಲ, ಅನಿವಾರ್ಯ. ಪ್ರಬಲ ಹುದ್ದೆಯನ್ನು ಹೊಂದಿದಾಗ ಅಲ್ಲಿ ಅಭಿವೃದ್ಧಿ ಕಡಿಮೆ ಆಗುತ್ತೆ ಅನ್ನುವಂಥ ಆರೋಪ ಸರ್. ಇಲ್ಲ, ಟೈಮಿಂಗ್ ಇದೆ, ಟೈಮಿಂಗ್ ಅಲ್ಲಿ ಮಾಡಿದ್ದಾರೆ. ಈಗ ಹೈಕಮಾಂಡ್ ಗಮನ ಹರಿಸ್ತಾರೆ, ಬದಲಾವಣೆ ಆಗ್ತದೆ, ಹರಿಸ್ಬೋದು ಭವಿಷ್ಯ. ಯಾಕಂದರೆ ಅವ್ರಿಗೆ ನೀವು ಹೇಳ್ದಂಗೆ ನಾವು ಮಂತ್ರಿಯಾಗಿ ಅಧ್ಯಕ್ಷ ಆಗಿ ಅಥವಾ ಇನ್ಯಾವುದೋ ಖಾತೆ ತೊಗೊಂಡು ಸ್ವಲ್ಪ ಕಷ್ಟ. ಅದ್ರ ಬಗ್ಗೆ ನೋಡೋದು, ಆಯ್ಕೆ ಮಾಡ ಸೂಕ್ತ ಸಂಬಂಧದಲ್ಲಿ ಸೂಕ್ತ ನಿರ್ಧಾರ ಮಾಡ್ಬೋದು. ನೀವೇನಾದ್ರು ಮನವಿ ಮಾಡಿಲ್ಲ, ನಮ್ದು ಏನು ಮನವಿ ಏನಿಲ್ಲ, ಅದು ಪಕ್ಷದ ನಿರ್ಧಾರ ಅಷ್ಟೇ. ಅಭಿವೃದ್ಧಿ ಇಲ್ಲ, ಅದೆಲ್ಲ ಹೇಳಿಲ್ಲ. ಮತ್ತೆ ಹೋಗಿದಾರಲ್ಲ ಸರ್, ನಿಮ್ಮ ಅಭಿಮಾನಿಗಳಿಗೆ ಹೇಳಿದ್ರಿ ಈ ಅವಧಿಯಲ್ಲೇ ನೀವು ಡಿ ಸಿ ಎಂ ಆಗ್ತೀರಾ? ಇಲ್ಲ, ನಾ ಹೇಳೋದಲ್ಲ, ಪಕ್ಷ ಇದೆ ನನ್ನ ಮೇಲೆ, ನಾ ಹೇಳೋದ ಪ್ರಶ್ನೆ ಇಲ್ಲ. ಆ ಥರದ ಬೇಕೋ ಬೇಡ ಅನ್ನೋ ನಿರ್ಧಾರ ಅವ್ರು ಮಾಡ್ಬೇಕಾಗ್ತದೆ, ನಾವಲ್ಲ. ಸೊ ನಮ್ಮ ಕಾರ್ಯಕರ್ತರು ಅಲ್ಲ, ಹೇಳ್ತಾರೆ. ಅಂತಿಮವಾಗಿ ಪಕ್ಷ ಪ್ಯಾನೆಲ್ ಅಲ್ಲ, ಯಾರು ಹೇಳಿದ ಪ್ಯಾನೆಲ್ ಅಲ್ಲ, ಅಂತಿಮವಾಗಿ ಪಕ್ಷ ಪ್ಯಾನೆಲ್. ಉತ್ತರ ಕರ್ನಾಟಕ ಭಾಗದಲ್ಲಿ ಸಿ ಎಂ ಕ್ಯಾಂಡಿಡೇಟ್ ಪ್ರತಿನಿಧಿ ಕೊಟ್ಟು ಬೊಮ್ಮಾಯಿಯವರು ಕೂಡ ಆದರೂ, ಜಗದೀಶ್ ಶೆಟ್ಟರ್ ಒಂದು ಕಡೆ ಆದರು, ಅದು ನಿಜಾನ ಸರ್? ಗೆಲ್ಲೋದು ಒಂದೇ, ನಾ ಹೇಳಿದ್ರಲ್ಲ, ಗೆಲ್ಲೋನಷ್ಟೇ ನೋಡೋಣ ನಾವು. ಅವನು ಎಲ್ಲಿಂದ ಬಂದ, ಎಕ್ಕಡಿಂದ ಹೋದ, ಇಲ್ಲಿ ಅವ್ರು ಕೊಡ್ತಾರೋ, ಯಾವ ಜಾತಿ ಕೊಡ್ತಾರೋ ಅಂತಕ್ಕೆಲ್ಲ ಗೆಲ್ಲೋದು ಒಂದೇ ನಮಗೆ. ಅವ್ನ ಕೆಳ ಎಲ್ಲ ಅರ್ಥಗಳಿದ್ರೆ ಅವ್ನು ನಾವು ಟಿಕೆಟ್ ಕೊಡಲಿಕ್ಕೆ ಶಿಫಾರಸು ಮಾಡ್ತೀವಿ, ಹೊರತಾಗಿ ಬೇರೆ ಯಾವುದು ಮಾಡಿದಂಡ ಇಲ್ಲ. ಈ ಖಾದ್ರಿ ಅವ್ರು ಹೇಳ್ತಾರೆ ಸರ್, ನನಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ, ನನ್ನಿಂದ 40,000 ವೋಟ್ ಇದ್ದಾವೆ. ಸರ್ವೇದಲ್ಲಿ ಬಂದರೆ ಅವ್ರಿಗೂ ಕೊಡ್ಬೋದು, ಅವ್ರಿಗೂ ಕೊಡ್ಬೋದು, ಮತ್ತು ಇನ್ನೊಬ್ರಿಗೆ ಯಾರು ಕೊಡ್ಬೋದು. ಈ ಸರ್ವೆ ಹೆಂಗೆ ಮಾಡ್ತಾ ಇದ್ದೀರಿ ಸರ್? ಅದು ಮಾಡ್ತಾರೆ, ಪಕ್ಷದಲ್ಲಿ ಮಾಡ್ತಾರೆ, ಇಡೀ ದೇಶದಲ್ಲೇ ಸರ್ವೆ ಮಾಡ್ತಾರೆ, ಪೊಲಿಟಿಕಲ್ ಪಾರ್ಟಿ. ಅದಕ್ಕೆ ರೀತಿ ನಾವು ಮಾಡಿಸ್ತೀವಿ. ಕಾಂಗ್ರೆಸ್ ಲೂಟಿ ಮಾಡಿದೆ ಅಂತೇಳಿ ಆರ್ ಅಶೋಕ್ ಅವರು ಆರೋಪ ಮಾಡ್ತಾರೆ. ಅದು ಬೇರೆ, ಅದರಲ್ಲಿ ಬೆಂಗಳೂರಾಗ ಈಗ ಹೇಳ್ತಾರೆ, ಅದ್ರ ಬಗ್ಗೆ ಅಲ್ಲಿ ನೋಡೋಣ. ಸರ್, ಟಿಕೆಟ್ ಅನ್ನೋ ಪ್ರಶ್ನೆ ಬಂದಾಗ ಎಸ್ ಸಿ ಎಸ್ ಟಿ ಅವ್ರಿಗೆ ಮಾನ್ಯತೆ ಕೊಡಲ್ಲ, ಬರೀ ದೊಡ್ಡವರಿಗೆ ಮಾನ್ಯತೆ ಕೊಡ್ತಾರೆ ಅಂತ ಕೇಳ್ಬರ್ತಾರೆ. ಇದಕ್ಕೇನಂತೀರ? ಎಸ್ ಸಿ ಎಸ್ ಟಿ ನೋಡಿ, ಎಸ್ ಸಿ ಎಸ್ ಟಿ ಕಲಿಕ್ ಬೇರೆ ಕಾನ್ಫ್ಲಿಕ್ಸ್ ಇದಾವ. ಹಾಂ ಸರ್, ಅವ್ರಿಗೆ ಆ ಶಕ್ತಿನೂ ಕೂಡ ಇರಬೇಕಾಗಿ. ಎಸ್ ಸಿ ಎಸ್ ಟಿಗೆ ಇದೆ 56 ಸೀಟ್ ನಮ್ಮ ರಾಜ್ಯದಲ್ಲಿ ಕೊಡ್ತೀವಿ. ಅವ್ರನ್ನ ಬಿಟ್ಟು ಜನರಲ್ಲಿ ಕೆಲವರು ಆರಿಸಿ ಬಂದಿದ್ದಾರೆ, ಬಂದಿಲ್ಲ ತಿಳಲ್ಲ, ರಾಜನವ್ರು ಆರಿಸಿ ಬಂದಾರೆ ಜನರಲ್ನಲ್ಲಿ. ಸಾಮರ್ಥ್ಯ ಇದ್ರೆ ಅವ್ರನ್ನ ಕೂಡ ಕನ್ಸಿಡರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅವ್ರ ಸಾಮರ್ಥ್ಯ ಬೇಕು, ಅವ್ರ ಕೆಪಾಸಿಟಿ ಬೇಕು, ಎಲ್ಲ ಬೇಕಾಗುತ್ತೆ. ಸಾಮರ್ಥ್ಯ ಇಟ್ಕೊಂಡು ಬಂದಿರ ಕೊಡ್ತೀರಾ ಸರ್? ಖಂಡಿತ ಕೊಡ್ತೀವಿ. ಗೆಲ್ತಾನಂತ ಸರ್ವೇದಾಗ ಬಂದರೆ ಒಂದು 10 ಓಟಿದ್ರೆ, ಈಗ ವಿಶ್ವಾಸ ವೈದ್ಯ ಅವರು 2,000 ಓಟಿದೆ ಸವದತ್ತಿಯಲ್ಲಿ, ಅವ್ರು ಗೆಲ್ತಾರೆ. ಸರಿ, ಬೇರೆ ಕಡೆ ಎಲ್ಲ ಒಂದೊಂದು 1,000 ಓಟಿದ್ದವರು ಕೂಡ ಗೆದ್ದಿದ್ದಾರೆ. ಅಭ್ಯರ್ಥಿಗಳನ್ನು ಬೇಗ ಘೋಷಣೆ ಮಾಡ್ತೀರಾ? ಇನ್ನೂ ಲೇಟ್ ಆಗ್ತೈತಿ, ಇನ್ನೂ ಇದೆಲ್ಲ ಸೋಸ್ಬೇಕಲ್ಲ, ಈಗೆಲ್ಲ ಹೊರಗೆ ತಡೋದಿಲ್ಲ, ಸೋಸ್ಬೇಕಲ್ಲ. ಕಾರ್ಯಕರ್ತ ಮೀಟಿಂಗ್ ಇಲ್ಲ, ನಾನು ಅವರು ಟಿಕೆಟ್ ಕೊಡ್ತಾರಂತ ಅವ್ರು ಬಂದಾರೆ, ನಾ ಟಿಕೆಟ್ ಕೊಡ್ಲಿಕ್ಕೆ ಬಂದಿಲ್ಲ, ನಾ ಸಂಘಟನೆ ಅಂತ ನೋಡ್ಲಿಕ್ಕೆ ನಾವು ಬಂದಿದ್ದೀನಿ. ಆದರೂ ಕೂಡ ಇನ್ನು ಅವ್ರು ಬಂದಿದ್ದಾರೆ, ಅವ್ರ ಬಿಡಿ ಇಬ್ಬರು ಯಾರು ಇದ್ದಾರೆ ಎಲ್ಲ ಬಿಡಿ ಮಾತಾಡ್ತೀನಿ. ಕಾರ್ಯಕರ್ತರ ಅಭಿಪ್ರಾಯ ಕೇಳ್ತೀರಿ? ಇಲ್ಲ, ಅಭಿಪ್ರಾಯ ಕೇಳಲಿಕ್ಕೆ ಬಂದಿಲ್ಲ, ನಾನು ಸಂಘಟನೆ ಅಂತ ಮಾತ್ರ ನೋಡ್ಲಿಕ್ಕೆ ಬಂದೆ. ಆದ್ರೆ ಅವ್ರು ಬಂದಿದ್ದಾರೆ, ಅವ್ರದ್ದು ಏನು ಕೇಳ್ತೀನಿ, ಕೇಳ್ಕೊಂಡು ವರಿಷ್ಠರಿಗೆ ಕಂಡೀಷನ್ ಬಿಟ್ಟು ಮಾತಾಡ್ತೀರಿ ಸರ್? ಒಟ್ಟಿಗೆ ಇಲ್ಲ, ಗ್ರೂಪ್ ಅವ್ರಿಗೂ ಯಾರ್ಯಾರು ಆಕಾಂಕ್ಷಿಗಳಾದ್ರೆ ಎಲ್ಲ ಜೊತೆ ಇಂಡಿವಿಜುವಲ್ ಮಾತಾಡ್ತೀವಿ. ಬೇರೆ ರಾಜಕೀಯ ಏನಿಲ್ಲ, ಸಿದ್ದರಾಮಯ್ಯ ನೇತೃತ್ವದ ಇದೆ ಸರ್ ಗಮನದ ಇಟ್ಟ 6 ತಿಂಗಳ ಮುಂಚೆ ಬಂದಿದ್ದೀವಿ ನಾವು.
ಈಗಿಟ್ಟು ಅಡ್ವಾನ್ಸ್ ಬರ್ಲಿಕ್ಕೆ ನೀವು ಹೇಳಿದ್ದ ಡಬ್ಬು ಕೂಡ ಇದೆಯವ ಅದು ಎಲ್ಲರ ನಮ್ಮ ಈಗ ಭಾಳ ಮಳೆ ಆದಾಗ ಕೆರೆ ಹೊಡೆದಂಗೆ ಹೊಡಿಬಾರ್ದಂತ ಕೆರೆ ರಕ್ಷಣೆ ಮಾಡಲಿಕ್ಕೆ ಅಡ್ವಾನ್ಸ್ ಆಗಿ ನಾವು ಬಂದಿದ್ದು. ಈಗಲೇ ಒಂದು ತಿಂಗಳಿಂದ ಇಲ್ಲಿ ಕೆಲಸ ನಾವು ಮಾಡ್ತಾ ಇದ್ದೀವಿ, ಇಡೀ ಸಂಪೂರ್ಣ ಮಾಹಿತಿ ನಮಗೆ ಇದೆ. ಸರ್, ಇಷ್ಟೊಂದು ಆಕ್ರೋಶ ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ಈಗಾಗಲೇ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಅಂದ್ರೆ ಸಿಎಂ ನೀವು ಹೇಳದಂಗೆ ಪ್ರತಿ ಸಲನೂ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರ್ತಾನೆ ಬಂದಿದೆ, ಈ ಸಲ ಆಗುತ್ತೆ ಸರ್, ಏನ್ ಹೇಳ್ತೀರಿ ಸರ್? ಹಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಇಲ್ಲೇ ಇರ್ತೀವಿ, ಎಲ್ಲರೂ ನಮ್ಮ ಮಕ್ಕಳು ಇರ್ತಾರ, ಪುಷ್ಪಾರಿಗಳು ಹಾಕ್ತಾರ, ನಾವು ಇರ್ತೀವಿ. ಸೊ ಆಗ್ಲಿಕ್ಕೆ ಅವಕಾಶ ಕೊಡೋಲ್ಲ. ಅದಕ್ಕೆ ಮುಂಚಿತ ಬಂದೇ ನಾವು ಎಲ್ಲ ಇದನ್ನ ಕೆಲಸ ಮಾಡ್ತಾ ಇದ್ವಿ. ಬಣ್ಣಗಳು ಬಂದಾಗ ವೋಟರ್ ಒಂದು ಆಗ್ತಾರೆ, ಲೀಡರ್ ಆಗದೆ ಇರ್ಬೋದು. ಗ್ಯಾರಂಟಿ ಹೇಳಕ್ಕೆ ಪಕ್ಷದ ನಿಲ್ಲು ಅವಕಾಶ ಇದೆ, ಅದೇ ನಿಮ್ಗೆ ಹೇಳಕ್ಕೆ ನಾವು ಟಿಕೆಟ್ ಕೊಡದೆ ಪಕ್ಷದ ನಿಲ್ಬಹುದು, ಅದು ಚಾನ್ಸ್ ಇದೆ. ಆದ್ರೆ ವೋಟರ್ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ವಿಶ್ವಾಸ ನಮಗೆ. ಸರ್, ಬಂಡಾಯ ಇದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಅಲ್ಲ ಸರ್? ಏನೂ ಆಗಲ್ಲ ಈ ಸಾರಿ, ಏನೂ ಆಗೋಲ್ಲ ಕಾಂಗ್ರೆಸ್ ಪಕ್ಷದ. ಸರ್, ಶಿಗ್ಗಾಂವ್ ಈ ಒಂದು ಎಲೆಕ್ಷನ್ ಖಂಡಿತವಾಗಿ ನಿಮ್ಮ ನೇತೃತ್ವದಲ್ಲಿ ಗೆಲುವು ಸಾಧಿಸುತ್ತಾ ಆ ಭರವಸೆ? ನಮ್ಮ ನೇತೃತ್ವದಲ್ಲಿ ಇಲ್ಲ, ಇಲ್ಲೆಲ್ಲ ಸಾಮಾಜಿಕ ನೇತೃತ್ವ ಆಗಿದೆ. ಇನ್ನು ಬಹಳ ಜನ ಬರ್ತಾರೆ ಇಲ್ಲಿ ಉಸ್ತುವಾರಿ ಮಾಡಲಿಕ್ಕೆ, ನಮಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀವಿ. ಹಿರಿಯರ್ದವ್ರು ಕೂಡ್ಯಾಡ್ದವ್ರ ಮೇಲೆ ಏನಾದ್ರು ಆಕ್ಷನ್ ಮಾಡ್ತೀರಿ ಸರ್? ಏನ್ ಮಾಡೋ ಪಾಟೀಲ, ಈಗ ಲೀಡರು ಸುಮ್ಮನೆ ಇರ್ತಾನೆ, ಹಿಂದಿನವ್ರು ಕೂಗಿರೋ ಮತ್ತೆ ಅವನಿಗೆ ಮಾಡೋ ಒಬ್ಬ ಲೀಡರ್ ಮೇಲೆ ಆಕ್ಷನ್ ಮಾಡ್ತೀರಿ ಸರ್? ಲೀಡರ್ ಮೇಲೆ ಹೆಂಗೆ ಆಕ್ಷನ್? ಅವನು ಕೂಗಾಟ್ ಮಾಡಿಲ್ಲ, ಲೀಡರ್ ಕೂಗಾಡ್ತಿಲ್ಲ ಅಲ್ಲಿ, ಅವ್ನು ಫಾಲೋವರ್ಸ್ ಮಾಡ್ತಿದ್ದಾರೆ. ಹೋರಿ ಬಿಡಿಸುವ ಹಬ್ಬ ಆದಂಗೆ ಸರ್, ನಮ್ಮ ಕಡೆ ಮಾಡ್ತಾರಲ್ಲ, ಹೋರಿ ಬಿಡೋದು ಕಿಕ್ಕಿ ಬಿಡೋದು, ಹಂಗ ತಮ್ಮ ತಮ್ಮ ಹೋರಿ ಬಿಡೋದು ಕಿಕ್ಕಿ ಬಿಡೋದು ಮಾಡಲ್ಲ. ಈ ಸಲ ಅದಕ್ಕೆ ಅವಕಾಶ ಇಲ್ಲ. ಲೀಡರ್ ಏನೋ ಮಾಡಿದ್ರು ಕೂಡ ಹೋಟೆಲ್ ಮಾತ್ರ ಪಕ್ಷ ಜೊತೆ ಇರ್ತಾರೆ, ಅಷ್ಟನ್ನ ಮಾತ್ರ ನಿಮ್ಗೆ ಶುರು ಮಾಡೋಕೆ ಸಾಧ್ಯ ಇದೆ. ಈ ಕ್ಷೇತ್ರ ಮಾಜಿ ಸಿಎಂ ಸ್ಪರ್ಧಿಸಿದಂತ ಕ್ಷೇತ್ರ, ಅವ್ರು ಇದರಿಂದ ಈಗ ತೆರವಾಗಿರುವಂತ ಕ್ಷೇತ್ರ, ಅವ್ರು ಮಾತಾಡ್ತಾರ ಪ್ರತಿಷ್ಠೆಯಾಗಿ ತಗೊಂಡಿದ್ದೀನಿ, ನಾ ಈ ಬಾರಿ ಗೆದ್ದೇ ಗೆಲ್ಲಿಸ್ತೀನಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದಾರೆ. ಇವರು ಗುದ್ದಾಡ್ಕೊಂತ ಇದಾರೆ ಅಷ್ಟೇ. ನಾವು ಕೂಡ ಆರ್ ತಿಂಗಳ ಮುಂಚೆನೆ ನಮ್ದು ತಯಾರಿ ಮಾಡ್ತಾ ಇದ್ದೀವಿ. ನಿಮ್ಮ ಕಚ್ಚಾಟ ಅವ್ರಿಗೆ ಲಾಭ ಆಗತ್ತೆ ಅಂತ ಹೇಳ್ತಾರೆ? ಕಚ್ಚಾಟ ಇಲ್ಲಿ ಲೀಡರ್ ಆಗ್ಬೋದು, ಈಗ ಹೇಳಲ್ಲ ಲೀಡರ್ ಪಕ್ಷೇತರ ನಿಲ್ಬಹುದು, ನಮ್ದಿಡಿ ಬರದೇ ಇರಬಹುದು, ಬಿಜೆಪಿಗೆ ಸಪೋರ್ಟ್ ಮಾಡಬಹುದು, ಎಲ್ಲ ಲೆಕ್ಕಾಚಾರ ಹಿಡಿದೆ ನಾವು ಗೆಲ್ತೇವೆ. ಮೇಲ್ನೋಟಕ್ಕೆಲ್ಲ ಒಂದಾಗಿ ಕೂತ್ಕೊಂಡು ಒಳಗೊಳಗೆ ಒಪ್ಪಂದ ಮಾಡ್ಕೊಂಡು ಬಿಜೆಪಿ ಸಪೋರ್ಟ್ ಮಾಡಿದ್ರು ಏನ್ ಮಾಡ್ತೀರಿ ಸರ್? ವೋಟರ್ ಮಾಡಿದ್ರು ಈ ಸಲ ಇಡೀ ದೇಶದಲ್ಲಿ ತೋರಿಸಿದ್ದಾರೆ, ಕಾಂಗ್ರೆಸ್ ಪರವಾಗಿ ಒಟ್ಟುಕಟ್ಟಾಗಿ ಮತ ಹಾಕಿದ್ದಾರೆ. ನಾವು ಸೋತಿರ್ಬಹುದು ಇಲ್ಲಿ ಎಷ್ಟು ಹತ್ತರಿಂದ ಸೋತಿರ್ರೆ 40,000 ಹಾವೇರಿ, ಈ ಕಡೆ 100,000 ಈ ಮೂಡದಲ್ಲಿ, ಆ ಕಡೆ 60,000-70,000 ನಾವು ಸೋತಿದ್ದೀವಿ ಅಂದ್ರೆ ಜನ ಒಗ್ಗಟ್ಟಾಗಿ ನಮ್ಮ ಜೊತೆ ಇದಾರೆ. ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳು ನಿಮ್ಮ ಮುಂದೆ ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಪ್ರತಿ ಸಲ ವರಿಷ್ಠರು ಬಂದಾಗ ಕೊನೆಗೆ ಏನ್ ಮಾಡಬೇಕು ಆ ವಿಚಾರದಲ್ಲಿ? ಲಿಂಗಾರಿಗಿದೆ, ಓಬಿಸಿ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ, ಅವರು ಕೂಡ ಕ್ಲೇಮ್ ಮಾಡ್ತಿದ್ದಾರೆ, ನಮ್ಗೆ ನಮ್ಮ ಸಂಖ್ಯೆ ಚತಿ ಅಂತ ಮುಸ್ಲಿಂ ಕೂಡ ಅವರು ಕ್ಲೇಮ್ ಮಾಡ್ತಿದ್ದಾರೆ. ಸೊ ಅವ್ರವ್ರದ್ದು ಕ್ಲೇಮ್ ಮಾಡ್ತಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿ ಅಧ್ಯಕ್ಷ ಏನ್ ನಿರ್ಣಯ ತಗೋತಾರೆ ಅದಕ್ಕೆ ಎಲ್ಲರೂ ಭದ್ರಾಗಿರಬೇಕು. ಇನ್ನೊಂದು, ಈ ಇದರ ಸಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಒಳ ಒಪ್ಪಂದ ರಾಜಕಾರಣ ಆಗ್ತಾ ಇದೆ ಅನ್ನುವಂತ ಆರೋಪವನ್ನು ಇದೆ ಸರ್, ಅದಕ್ಕೆ ಯಾವ ರೀತಿ ಸೂಚನೆ ಮಾಡ್ಲಿಕ್ಕೆ ಸರಿ ಅವಕಾಶ ಇಲ್ಲ? ಇಡೀ ಮಂತ್ರಿಗಳು ಬೇರೆ ಲೀಡರ್ಗಳು ಶಾಸಕರು ಇಲ್ಲಿ ಬರ್ತಾರೆ ಚುನಾವಣೆ ಮಾಡ್ಲಿಕ್ಕೆ ಉಸ್ತುವಾರಿ, ಮುಂಚೆ ಏನಾಗ್ತದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು. ಈ ಸರಿ ಬಹಳಷ್ಟು ಮಂತ್ರಿಗಳು ಇರ್ತಾರೆ ಇಲ್ಲಿ, ಶಾಸಕರು ಇರ್ತಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ತಾರೆ, ಹಾಗಾಗಿ ಅದು ಅವಕಾಶ ಬಹಳ ಕಡಿಮೆ. ಸ್ಥಳೀಯರಾಯ್ತು, ಹೊರಗಾಯ್ತು, ಒಂದ್ಸಲ ಒಂದ್ಸಲ ಒಬ್ರಿಗೆ ಕೊಟ್ಟಿದ್ದಾರೆ, ಈಗ ಅದನ್ನ ಅವಾಗ ಚಿಂತನೆ ಮಾಡಬೇಕಾಯ್ತು ಪಕ್ಷ ಅಥವಾ ಇಲ್ಲಿ ಅವರು. ಈಗ ಅವರು ಕೂಡ ಸ್ಥಳೀಯರಂತ ಕನ್ಸಿಡರ್ ಮಾಡ್ತಿದ್ರು, ಈಗ ಹಾಳಬ್ರು ಇದ್ದಾರೆ, 4 ಸಾರಿ ಸೋತಿದ್ದಾರೆ, ಬೇರೆ ಪಕ್ಷದಿಂದ ನಮ್ಮಲ್ಲಿ ಬಂದವರು ಅವರು ಆಕಾಂಕ್ಷಿಗಳಿದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಅಂತಿಮವಾಗಿ ಗೆಲ್ಲೋ ಅಂತ ಕ್ಯಾಂಡಿಡೇಟ್ನ ಹುಡುಕ್ಬೇಕಾಯ್ತು ನಾವು, ಇದೆಲ್ಲ ಲೆಕ್ಕಾಚಾರ ಸುಳ್ಳು. ಅಂತಿಮವಾಗಿ ನಾಳೆ ಚುನಾವಣೆ ನಾವು ಗೆಲ್ಲಬೇಕು, ಅದು ಅಂತಿಮ ಲೆಕ್ಕಾಚಾರ. ಪಾಪ್ಯುಲರ್ ಇರ್ಬೇಕ್ರೆ ಎಲ್ಲ ಸಮುದಾಯಗಳನ್ನು ಒಪ್ಕೋಬೇಕು, ನಾಳೆ ಅವ್ರ ಜೊತೆ ಹೋಗುವಂತ ಇರಬೇಕು. ಎಲ್ಲ ಸಾಕಷ್ಟು ಮಾನದಂಡಗಳ ಅಭ್ಯರ್ಥಿ ಆಯ್ಕೆಗೆ ಇದಾವ, ಅದನ್ನ ಮಾಡ್ತೇವೆ. ಈ ಅಖಂಡ ಧಾರವಾಡ ವಿಚಾರ ತಂದಾಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ, ಕೊಟ್ಟಿದ್ರಲ್ಲ, ಇಲ್ಲೇ ಕೊಟ್ಟಿದ್ರಲ್ಲ, ಕೊಟ್ಟಿದ್ವಿ 4 ಸಾರಿ ಕೊಟ್ಟಿದ್ವಿ, 5 ಸಾರಿನೂ ಕೊಟ್ಟಿದ್ವಿ, ಸತತವಾಗಿ ಕೊಟ್ಟಿದ್ವಿ. ಈ ಸಲ ಏನಾದ್ರು ಬದಲಾವಣೆ ಮಾಡೋ ವಿಚಾರ ಇದೆ ಅಂತ? ಇಲ್ಲ, ಅದು ಅಂತಿಮವಾಗಿ ನಾವು ಚುನಾವಣೆ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ನಾವು ಬಂದದ್ದು ಚುನಾವಣೆ ಸಂಘಟನೆ, ಯಾರು ನಮ್ಮ ಜೊತೆ ಇಲ್ಲ ಅವ್ರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ನಾವು ಬಂದಂಥ ಕಾರ್ಯಕ್ರಮ.
ಟಿಕೆಟ್ ಕೊಡೋದು ಬಿಡುದು ಅದು ನಾಳೆ ಟೀಮ್ ಬರ್ತದೆ, ನಾಳೆ ಟಿಕೆಟ್ ಕೊಡೋ ಟೀಮ್ ನಾಳೆ ಅಥವಾ ನಾಳೆನೋ ಬರ್ತಾ ಇದೆ, ನಾಳೆ ಬರ್ತಾರೆ ಅವರೆಲ್ಲ ಕಮಿಟಿ ಇದೆ, ಅವ್ರ ಕಮಿಟಿ ರೆಕಮೆಂಡ್ ಮಾಡ್ತಾರೆ, ನಮ್ದು ಚುನಾವಣೆ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಸರ್, ಆಕಾಂಕ್ಷಿಗಳಂತ ಅನಿಸ್ಕೊಂಡವರು ತಮ್ಮ ಜೊತೆ ಈಗ ಬಂದು ಚರ್ಚೆ ಮಾಡಬಹುದು, ಈ ಬಾರಿನೂ ಅದೇ ಇಬ್ಬರು ಜಗಳ ಮೂರನೇದವರಿಗೆ ಲಾಭ ಅನ್ನೋಂಗ್ ಆಗ್ತಿದೆ, ಏನ್ ಹೇಳಿ ಹೋಗ್ತಿರ್ತಾರೆ? ಆಗ್ಬಾರ್ದಂತೆ ನಮಗೆ ಅಧ್ಯಕ್ಷರು ಸಿಎಂ ಅವರು ಮುಂಚಿತವಾಗಿ ಹೇಳಿದ್ದಾರೆ, ಈಗಾಗಲೇ ನಾವ್ ಇಲ್ಲಿ ಕೆಲಸ ಶುರು ಮಾಡಿದೀವಿ, ನಮಗೂ ಕೂಡ ಇಲ್ಲಿ ಇಂಚು ಕೂಡ ಮಾಹಿತಿ ಇದೆ, ಈ ಒಂದು ತಿಂಗಳಲ್ಲಿ ತಗೊಂಡಿದ್ದೀವಿ, ಇನ್ನು ಮೂರು ನಾಲ್ಕು ತಿಂಗಳು ಇಲೆಕ್ಷನ್ ಇದೆ, ಸೊ ಆ ರೀತಿ ಆಗಬಾರ್ದು, ನಮ್ಮನ್ನು ಹೊಡಕಾಗಬಾರ್ದು, ನಮ್ಮ ಮತಗಳ ವಿಭಜನೆ ಆಗಬಾರ್ದು ಅನ್ನೋ ನಮಗೂ ಇದೆ. ಆ ದೃಷ್ಟಿಯಲ್ಲಿ ಮುಂಚಿತವಾಗಿ ಸಂಘಟನೆ ಮಾಡಲಿಕ್ಕೆ ಅಧ್ಯಕ್ಷರು ಸಿಎಂ ಅವರ ನಮಗೆ ಸೂಚನೆ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀವಿ, ಇನ್ನು ಟೈಮ್ ಇದೆ, ಇನ್ನು ನಮ್ಮ ಎ ಸಿ ಶರ್ ಸರ್ವೆ ಮಾಡ್ತಾರ, ಅವ್ರು ಮಾಡ್ತಾರೆ ಅಂತಿಮವಾಗಿ ಟಿಕೆಟ್ ಕೊಡೋದು ಬಿಡುದು ಅದು ಅಲ್ಲಿ ತೀರ್ಮಾನ ಆಗುತ್ತೆ, ಇಲ್ಲಿ ಈ ಮಟ್ಟದಲ್ಲಿ ಆಗೋಲ್ಲ, ಕೇಳೋರೆಲ್ಲ ಕೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಕೇಳ್ತಾರ, ಅಂತಿಮವಾಗಿ ಅಧ್ಯಕ್ಷರು ಸಿಎಂ ಅವರಿದ್ದಾರ, ನಿರ್ಣಯಿಸ್ಕೋತಾರ. ಈಗ ಟಿಕೆಟ್ ಪರಿ ಇನ್ನು ಅವ್ರು ತಿಳ್ಕೊಬೇಕಲ್ಲ, ನಾವೇನ್ ಮಾಡೋದ್ರ, ನಾವು ಟಿಕೆಟ್ ಕೇಳತ್ತಿಲ್ಲ, ಕೇಳೋರು ತಿಳ್ಕೊಬೇಕು, ನಾವು ಶಿಸ್ತು ಇರಬೇಕು, ಪಕ್ಷ ಅಂದ್ರೆ ಒಂದು ಶಿಸ್ತು ಪಕ್ಷ ಇರ್ತೈತೆ, ತಿಳ್ಕೊಬೇಕು, ಈ ತರ ಗಲಾಟೆ ಮಾಡಿದ್ರೆ ಸೊ ಪಕ್ಷ ಬೇರೆ ರೀತಿಯಲ್ಲಿ ಚಿಂತನೆ ಮಾಡಬೇಕಾಗ್ತೈತೆ, ಬೇರೆ ದಾರಿಯಲ್ಲಿ ಚಿಂತನೆ ಮಾಡಬೇಕಾಗ್ತೈತೆ. ಸರ್, ಅಲ್ಪಸಂಖ್ಯಾತರನ್ನು ಹೊರತು ಎರಡು ಮೂರು ಗುಂಪಿದ್ದಾಗ ಇದು ಸ್ವಾಭಾವಿಕ, ಇದು ಚುನಾವಣೆ ಸ್ಟಾರ್ಟ್ ಆಗಿ ಸರ್ ಏನಂದ್ರೆ ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆ ಅನ್ನೋದು ಲೆಕ್ಕಾಚಾರನೇ ಇದೆ, ಆದ್ರೆ ಈ ಪ್ರತಿ